ಸಿದ್ದಾಪುರ ವಾರ್ಡಿನ ಕಾರ್ಪೊರೇಟರ್ ಹಾಗೂ ಎಲ್ ಚೇರ್ಮನ್ ಮುಜಾಹಿದ್ ಪಾಷಾರವರು ಬಿಬಿಎಂಪಿ ವೆಲ್ಫೇರ್ನಿಂದ ಲ್ಯಾಪ್ಟಾಪ್, ಸೈಕಲ್, ಆಟೋ, ಟೈಲರಿಂಗ್, ಐರನ್ ಬಾಕ್ಸ್ ಕಿಟ್ ತಳ್ಳುವ ಅಡಿ ಕೊಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಹಲವಾರು ಮುಖಂಡರು, ಕಾರ್ಯಕರ್ತರು, ಸ್ಥಳೀಯರು ಭಾಗವಹಿಸಿದರು. ಇದೇ ರೀತಿ ನಾವು ನಮ್ಮ ವೆಲ್ಫೇರ್ ಸ್ಕೀಮ್ಸ್ ನಮ್ಮ ಕಾರ್ಪೊರೇಷನ್ ವತಿಯಿಂದ ಫಲಾನುಭವಿಗಳಿಗೆ ಏನೇನು ತಲುಪಿಸ್ಬೇಕು ಅದು ಸರಳೀಕರಣ ಆಗಬೇಕಂತ ನಮ್ಮ ಆಯುಕ್ತರು ಮತ್ತು ಮಹಾಪೌರರಿಗೆ ನಾವು ವಿನಂತಿಸ್ತೀವಿ. ಹೋದ ಕೌನ್ಸಿಲ್ ಮೀಟಿಂಗಲ್ಲಿ ಭಾಳ ಚರ್ಚೆ ಆಗಿದೆ. ಎಲ್ಲ 198 ಸದಸ್ಯರೂ ಈ ಇದಕ್ಕೆ ಸರಳೀಕರಣ ಆಗಬೇಕಂತ ಒಂದು ಒತ್ತಾಯ ಮಾಡಿದ್ದಾರೆ. ಕಮಿಷನರೂ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ, ಮುಂದಿನ ದಿವಸದಲ್ಲಿ ಯಾವುದೇ ರೀತಿಯಾಗಿ ತಡೆ ಆಗಬಾರ್ದು. ಯಾಕಂದರೆ ಇದು ಸಾಮಾಜಿಕ ನ್ಯಾಯ ವಿಷಯದಲ್ಲಿ ಮತ್ತು ಜನರಿಗೆ ತಲುಪಬೇಕು ಆ ವಿಷಯದಲ್ಲಿ ಯಾವುದೇ ಒಂದು ತಡೆ ಆಗಬಾರ್ದಂತ ನಮ್ಮ ಅಧಿಕಾರಿಗಳಿಗೆ, ಝೋನಲ್ ಕಮಿಷನರ್ಸ್ಗವ್ರಿಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಈ ಪ್ರೋಗ್ರಾಮ್ ಮೂಲಕ ನಾವು ಹೇಳ್ಕೊಂಡಿದ್ದಿಷ್ಟೇ, ಬೇರೆ ಜನರೂ ಯಾರಿಗ್ಯಾರಿಗೆ ಇದು ಒಂದು ಸೇವಿಂಗ್ ಮಿಷಿನ್ಸ್ ಇರಲಿ, ಮತ್ತು ಬಡ ಕುಟುಂಬರವ್ರು ಇರ್ಬೋದು, ಮತ್ತು ವಿದ್ಯಾಭ್ಯಾಸ ಪಡ್ಕೊಂಡಿರುವ ಎಜುಕೇಷನಿಸ್ಟ್ ಇರ್ಬೋದು, ಮತ್ತು ಸ್ಟೂಡೆಂಟ್ಸ್ ಇರ್ಬೋದು, ಏನೇ ಒಂದು ಅವ್ರಿಗೆ ಬೇಕಿದ್ದರೆ ನಮ್ಮ ಆಫೀಸಲ್ಲಿ ನಾವು ಒಂದು ದೂರವನ್ನು ಕೊಟ್ಟು ಮತ್ತು ಅವ್ರ ಡೀಟೇಲ್ಸನ್ನು ಕೊಟ್ಟು ಅವರು ನಮ್ಮ ಕಡೆಯಿಂದ ಪಡ್ಕೊಬೋದು. ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ, ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಬರೀ ನಮ್ಮ BBMP ವ್ಯಾಪ್ತಿಯಿಂದ ಬರುವ ವೆಲ್ಫೇರ್ ಸ್ಕೀಮ್ ಮಾತ್ರ ಅಲ್ಲ, ನಮ್ಮ ಸಹಯೋಗಿಗಳು, ನಮ್ಮ ಸಪೋರ್ಟರ್ಸು ಅವರೂ ದಾನ ಮಾಡಿದ್ದಾರೆ, ಅವ್ರೂ ಸಪೋರ್ಟ್ ಮಾಡಿದ್ದಾರೆ ಈ ಪ್ರೋಗ್ರಾಮ್ಗೆ. ಅದೇ ರೀತಿ ಯಾಕಂದರೆ ತೊಳ್ಳವಾಡಿದು ನಮ್ಮ ಕಾರ್ಪೊರೇಷನಲ್ಲಿ ಸ್ಕೀಮ್ ಇಲ್ಲ, ಅಂಥದ್ದೆಲ್ಲ ಯೋಜನೆಗಳು ನಮ್ಮ ಸಹಯೋಗಿಗಳು, ನಮ್ಮ ಡೋನರ್ಸು ನಮಗೆ ಸಪೋರ್ಟ್ ಮಾಡಿ ಇದೆಲ್ಲ ವ್ಯವಸ್ಥೆ ಮಾಡಿ ಬಡವ್ರಿಗೆ ಹೋಗ್ತಾ ಇದೆ. ನಾವು ಬಂದು ಸೋಷಿಯಲ್ ವರ್ಕರ್ ಮಾಡ್ತಾ ಇದ್ದೀವಿ. ನಾವು ಕೌನ್ಸಿಲರ್ ಬಗ್ಗೆ ಏನು ಹೇಳಬೇಕಂದ್ರೆ, ಈ ಒಂದು ಮಾತು ಒಳ್ಳೇದು ಮಾತಾಡಿದ್ದಾರೆ, ಜಾತಿ ಮತ ನಾವು ನೋಡಲ್ಲಮ್ಮ, ಎಲ್ಲ ಮಕ್ಕಳು ಮುಂದೆ ಬರಬೇಕು. ಇನ್ನೊಂದು, ನಮಗೆ ಅವ್ರ ಚಿಕ್ಕ ವಯಸ್ಸಿಂದ ಇವಾಗ ಅವರು ಕೌನ್ಸಿಲರ್ ಆಗಿರೋದು ನಮಗೆ ತುಂಬ ಒಂದು ಖುಷಿ. ಇರೋ ಹೆಣ್ಮಕ್ಳಿಗೆ ಏನೇನು ಗೌರ್ಮೆಂಟ್ ಪ್ರಾಪರ್ಟಿ ಇದೆಯೋ ಅದೆಲ್ಲ ನಾವು ಬಡವರಿಗೆ ನಾವು ತಲುಪಿಸ್ಬೇಕಂತ ಹೇಳಿ, ಏರಿಯಾನಲ್ಲಿ ನೀರು ವ್ಯವಸ್ಥೆ, ಮೋರಿ ವ್ಯವಸ್ಥೆ ಕೇಳಿ ಕೇಳಿ ನಮಗೆ ಈ ಥರ ನಾವು ಮಾಡಬೇಕಮ್ಮ, ಗೌರ್ಮೆಂಟಿನಲ್ಲಿ ಏನಿದೆಯೋ ಅದು ತರಿಸಿ ನಾವು ಜನಗಳಿಗೆ ಸೇರಬೇಕು. ಇನ್ನೊಂದು ಏನಂದರೆ, ಎಷ್ಟೋ ಕೋಟಿ ಕೋಟಿ ಬರುತ್ತೆ, ಬೇರೆ ದೊಡ್ಡ ದೊಡ್ಡವ್ರು ಬಂದು ತಲುಪಿಸೋದಿಲ್ಲ, ಬಡವ್ರಿಗೆ ಹೋಗಿ ಸೇರಲ್ಲ. ಅದನ್ನು ಇವರು BBMPನಲ್ಲಿ ನಮ್ಮ ಕೌನ್ಸಿಲರ್ ಆಗಿ ಇಷ್ಟು ಜನಗಳಿಗೆ ಇಷ್ಟು ಒಳ್ಳೇದು ಮಾಡ್ತಾರಂದ್ರೆ ಇನ್ನೂ ಮುಂದೆ ಒಳ್ಳೇದಾಗತ್ತಂತೆ.